ಟಿಎಸ್ಪಿ ರೇಂಜ್ ಅಲ್ಲಿರೋ ಎಸ್ ಐ ರಂಗಣ್ಣ ಮಾತಾಡ್ತಾ ಇರೋದು. ನಾನು ರಂಗನಾಥ್ ಮಾತಾಡ್ತಾ ಇರೋದು. ನಮಸ್ಕಾರ ದೇವ್ರು, ಏನ್ ಬಾಳ ಅಪರೂಪ, ಏನಾಗ್ಬೇಕಾಗಿತ್ತು ಈ ಗುಲಾಮ್ನಿಂದ? ಆ ಮೊಗವೀರರ ಏರಿಯಾದಿಂದ ಮುತ್ತು ಅನ್ನೋನು ಮೂರ್ ಜನ ಗುಂಡಾಗಳ ಜೊತೆ ಬಂದು ನನ್ನ ಮಗಳನ್ನ ಮರ್ಡರ್ ಮಾಡ್ತೀನಿ ಅಂತ ಹೆದರಿಸ್ಬಿಟ್ಟೋಗಿದ್ದಾನೆ. ನೀವೇನು ಹೆದರ್ಕಬೇಡಿ ಸರ್, ಅವನ ಮೇಲೆ ಬುಟಿ ಕೇಸು, ಕುಟಿ ಕೇಸು, ಪಿಟಿ ಕೇಸು ಎಲ್ಲ ಹಾಕ್ಬಿಟ್ಟು ಸಾಯವರೆಗೂ ಸೆಲ್ಲಲ್ ಕೊಳೆಯಾಗ ಮಾಡ್ಬಿಡ್ತೀನಿ. ಬೇವರ್ಸಿ ಸೂಳೆ ಮಗನ್ ತಗೊಂಬಂದು ನಿಮ್ಗಲ್ಲ ದೇವ್ರು ಅವನಿಗೆ. ಅದೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮೊದಲು ಅವನಿಗೊಂದು ಗತಿ ತೋರಿಸಿ, ಆಮೇಲೆ ಬಂದು ನನ್ನ ಮೀಟ್ ಮಾಡು, ಏನ್ ಬೇಕಾದ್ರೂ ಕೊಡ್ತೀನಿ. ಅಯ್ಯೋಯ್ಯೋ, ನನಗೆ ಗೊತ್ತು ದೇವ್ರು ತಾವು ಭಾರಿ ದಯಾಳುಗಳು ಅಂತ. ಏನಿಲ್ಲ, ಆದಷ್ಟು ಬೇಗ ನಾನ್ ಡಿ ಎಸ್ ಪಿ ಆಗ್ತಾ ಇದ್ದೀನಿ. ಏನೂ ಇಲ್ಲ, ಕುಡಿಯಾಲ ಬೈಲ್ನಲ್ಲಿ ಒಂದು ಮನೆ, ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸು, ಒಂದು ಸಿಂಪಲ್ ಆಗಿ ಒಂದು ಮಾರುತಿ ಕಾರ್ ತಗೊಳ್ಳೋಣ ಆಗ್ತಾ ಇದ್ದೀನಿ. ಎಲ್ಲ ನಿಮಗೆ ಗೊತ್ತಲ್ಲ, ಮೊದಲು ಕೆಲಸ ಆಮೇಲೆ ಕಾಸು, ಗೊತ್ತಾಯ್ತಾ? ಆಯ್ತು ಗುರುವೆ, ಖಂಡಿತವಾಗ್ಲೂ ಮಾಡ್ತೀನಿ. ಆಯ್ತಾಯ್ತು. ಏನ್ ಸಾರು, ಬೆಳಗ್ಗೆ ಬೆಳಗ್ಗೆ ಕಾರು, ಬಂಗ್ಲೆ, ಮಾರುತಿ ವ್ಯಾನು, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದ್ದೀರಾ? ಅಷ್ಟು ದೊಡ್ಡ ಕೇಸ ಸಾರು? ನೀವಿಬ್ರು ಯಾರೋ? ಪೊಲೀಸ್ ಕಾನ್ಸ್ಟೇಬಲ್ ತಳ್ಳು ಗೋವಿಂದ ಸರ್. ಸಬ್ ಇನ್ಸ್ಪೆಕ್ಟರ್ ಆಗೋ ಯೋಗ್ಯತೆ ಇರೋ ಹೆಡ್ ಕಾನ್ಸ್ಟೇಬಲ್ ಶ್ರೀ ಬಕೆಟ್ ಬಸಪ್ಪನವರು, ತಾಲೂಕಾ ಬಾಗಲಕೋಟ್, ಜಿಲ್ಲಾ ಬಿಜಾಪುರ್. ಸಬ್ ಇನ್ಸ್ಪೆಕ್ಟರ್ ರಂಗಪ್ಪನವರು? ಅಷ್ಟೇ ಅಲ್ಲ, ನಿಮ್ಮ ಅಪ್ಪನ ಸಮಾನ, ಗೊತ್ತಾ? ಏಯ್, ನೀವಿಬ್ರು ಸಾಯವರೆಗೂ ಕನಿಷ್ಠ ಬಿಲ್ಲೆಗಳೇ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಆದ್ರೆ ನಾನು ಯಾರು? ಆದಷ್ಟು ಬೇಗ ಡಿ ಎಸ್ ಪಿ ರೇಂಜ್ ಅಲ್ಲಿರೋ ಎಸ್ ಐ ರಂಗಪ್ಪ. ಈ ನನ್ನ ಮಗನಿಗೆ ಎಸ್ ಐ ಪೋಸ್ಟ್ ನಲ್ಲಿ ಫಿಟ್ಟಿಂಗ್ ಇಟ್ಟು ಅಲ್ಲೇ ಸಸ್ಪೆಂಡ್ ಮಾಡಿಸ್ತೇ ಹೋದ್ರೆ ನನ್ನ ಹೆಸರು ಬಕೆಟ್ ಬಸಪ್ಪನೇ ಅಲ್ಲ. ಸಾಯೋ ಸ್ಥಿತಿಯಲ್ಲಿ ಇದ್ದ ನನ್ನನ್ನು ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿನ್ನ ಕಾಪಾಡಬೇಕಾದ್ದು ನನ್ನ ಕರ್ತವ್ಯಪ್ಪ. ನಿಮ್ ಋಣ ಹೇಗೆ ತೀರಿಸಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹೇಗೆ ತೀರಿಸಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ನಡ್ಸ್ಕೊಡ್ತೀಯಾ? ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಮ್ ಮಾತು ನಡ್ಸ್ಕೊಡ್ತೀನಿ. ಯಾವ ಹುಡುಗಿಗೋಸ್ಕರ ನೀನು ಏಟು ತಿಂದು ಸಾಯೋ ಸ್ಥಿತಿಗೆ ಬಂದಿದ್ಯೋ, ಅದೇ ಹುಡುಗಿ ನಾನು ಏನು ಪ್ರೀತಿಸಿ ಮದುವೆ ಮಾಡ್ಕೊಳ್ಳೇಬೇಕು. ಅದಕ್ಕೆ ಏನೇನು ಏರ್ಪಾಡು ಬೇಕೋ ನಾನು ಮಾಡ್ಕೊಡ್ತೀನಿ. ನೀವ್ ಯಾರು ಅಂತ ತಿಳ್ಕೊಬಹುದಾ? ಯಾವ ವಿಷಯನ ಯಾವಾಗ ತಿಳ್ಕೋಬೇಕೋ ಆಗ ತಿಳ್ಕೊಂಡ್ರೇನೆ ಚೆನ್ನ. ಈಗ ನೀನು ತಿಳ್ಕೋಬೇಕಾಗಿರೋದು ಆ ಹುಡುಗಿನ ಹ್ಯಾಕ್ ಪ್ರೀತಿಸಬೇಕು ಅಂತ. ಅಂಡರ್ಸ್ಟ್ಯಾಂಡ್? ಲೈ, ಆ ಹುಡುಗಿಗೆ ನೀನು ಸರಿಸಮನಾಗಿ ನಡ್ಕೋಬೇಕಾದ್ರೆ ಇದನ್ನೆಲ್ಲ ಉಪಯೋಗಿಸ್ಬೇಕು, ಗೊತ್ತಾಯ್ತಾ? ಆಗ್ಲಿ ಸರ್.